ಇಫ್ ಐ ಆಮ್ ನಾಟ್ ರಾಂಗ್ 2010 ಅನ್ಸುತ್ತೆ ಶಂಕರ್ ಐಪಿಎಸ್ ಸಿನಿಮಾ ಬಂದಿತ್ತು. ಹೌದೌದೌದು. ಆ ಸಿನಿಮಾದಲ್ಲಿ ನಾವು ದುನಿಯಾ ವಿಜಯ್ ಅವ್ರನ್ನ ಏನು ಸಿಕ್ಸ್ ಪ್ಯಾಕ್ ಅಲ್ಲಿ ನೋಡಿದ್ವಿ, ಅದೇ ಫಿಸಿಕ್ ಆಲ್ಮೋಸ್ಟ್ ಆಲ್ ಒಂದೂವರೆ ದಶಕ ಆಯ್ತು, ಇವತ್ತಿಗೂ ಮೇಂಟೈನ್ ಮಾಡ್ತಾ ಇದ್ರ. ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ನಾಲ್ಗೆ ಕಟ್ಟಬೇಕಾ ಅಥವಾ ಕಟ್ಟಬೇಕಾ ಏನು ಅಂತ? ಅಲ್ಲ, ಎರಡನೇ ಪದ ಅದು ಚೆನ್ನಾಗಿತ್ತು. ಆಕ್ಚುಲಿ ಬೆಳಿಗ್ಗೆ ಮಾಸ್ತಿ ಅವ್ರಿಗೆ ಕಾಲ್ ಮಾಡಿದೆ, ಆತರ ಹೋಗ್ತಾ ಇದೀನಿ, ಏನಾದ್ರು ಕೇಳ್ಬೇಕು, ಏನ್ ಕೇಳ್ಬೇಕು ಅಂತ. ಈ ಡೈಲಾಗು ಈ ಕ್ವಶನ್ ನಂದಲ್ಲ, ಅವ್ರು ಬಳಸಿದ ಪದಗಳು. ಅವ್ರು ಆಕ್ಚುಲಿ ಅನ್ಲಿಲ್ಲ, ಕಂಕಣ ಅನ್ನೋ ಪದ ಬಳಸಿದ್ರು. ನಾಲ್ಗೆ ಕಟ್ಟಬೇಕಾ ಕಂಕಣ ಕಟ್ಟಬೇಕಾ ಕೇಳಿ ಅಂತ. ಮನೋಸಂಕಲ್ಪ ದೇವ್ರ ಮುಂದೆ ಕೂತಾಗ ಅಲ್ಲಿ ಪುರೋಹಿತರು ಫಸ್ಟ್ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಸರ್, ನಿಮ್ ಮನೆ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳಿ ಸರ್ ಅಂತ ಹೇಳಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಿಂಗೇನೋ ಕುಣಿಸಿ ಒಂದು ಸಂಕಲ್ಪ ಮಾಡಿಸ್ತಾರೆ, ಅದು ನಿಜವಾಗ್ಲೂ ಸತ್ಯ. ಅದು ನಿಮ್ಮ ತಾಯಿ ತಂದೆ ನೆನೆಸ್ಕೊಂಡು ಮನೋಸಂಕಲ್ಪ ಮಾಡಿಕೊಂಡು ಈ ಕೆಲಸ ಮಾಡಿ ಸರ್ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಯಾವಾಗ ಅವ್ರ ಮಂತ್ರಗಳನ್ನ ಶುರು ಮಾಡ್ತಾರೋ ಅದೆಲ್ಲವೂ ನೆರವೇರಿದೆ ಇವತ್ತು. ಅದು ಹೇಳ್ತಾ ಹೋದ್ರೆ ತುಂಬ ಆಳದ ಬೇರೆ ಬೇರೆ ವಿಷಯಗಳೇ ಇದೆ. ಅದು ಇವತ್ತಿನ ಬರುವಂಥ ಯಂಗ್ಸ್ಟರ್ಗೆ ನಾನು ಅದೇ ಹೇಳೋದು, ನಿಮ್ಮ ಸಂಕಲ್ಪ ಚೆನ್ನಾಗಿರಲಿ. ಆಮೇಲೆ ಆ್ಯಕ್ಟಿಂಗ್ ಕಲಿದಿರ ಬರೀ ಜಿಮ್ಗೆ ಹೋಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಕನ್ನಡಿ ಮುಂದೆ ಕಾಣಿಸ್ಕೊಂಡು ಅಥವಾ ಒಂದೆರಡು ರೀಲ್ ಮಾಡಿ ಅಥವಾ ಇನ್ನೊಂದೇನೋ ಒಂದು ಛೋಟಾದೊಂದು ಪಿಕ್ಚರ್ ಆಲ್ಬಮ್ ಸಾಂಗ್ ಮಾಡಿ ಬರಬೇಡಿ. ಫಸ್ಟು ಅಭಿನಯ ಕಲೀರಿ. ಅಭಿನಯ ಕಲಿಯೋಕ್ಕೆ ಸಾಯೋವರೆಗೂ ಕಲಿತಾ ಇರಬೇಕು. ಸೊ ಒಂದು ಮಟ್ಟದ್ದು ಅಂದರೆ ಅಭಿನಯದಲ್ಲಿ ಡಿಗ್ರಿ, ಮಾಸ್ಟರ್ ಡಿಗ್ರಿ ಆಗಿದ್ದರೆ ಮಾತ್ರ ಅಭಿನಯದ ಒಳಗಡೆಗೆ ಬನ್ನಿ, ಇಲ್ಲಾಂದರೆ ದಯವಿಟ್ಟು ಯಾರೂ ಬರಬೇಡಿ. ಯಾರೋ ಫ್ರೆಂಡ್ಸೇ ಹೇಳ್ತಾರೆ, ಮನೆಯವರು ಹೇಳ್ತಾರೆ, ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹೇಳ್ತಾಳೆ, ಇಲ್ಲ ಯಾರೋ ಬಾಯ್ ಫ್ರೆಂಡ್ ಹೇಳ್ಬಿಡ್ತಾನೆ, ಏ ನಿನ್ಗೇನು ಕಡಿಮೆ ಬಾ, ಅವನಿಗಿನ್ ಸಖತ್ತಾಗಿದೆಯಾ, ಇವಳಿಗಿನ್ ಸಖತ್ತಾಗಿದೆಯಾ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಆ ವಿಷಯಗಳಿಗೆ ಟೆಂಪ್ಟ್ ಆಗಿ ಬರಬೇಡಿ ಯಾರೂ. ಇದು ಬೇರೆನೇ ಕ್ಷೇತ್ರ. ಇದು ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.